ಅವರು ಈ ಸಿನಿಮಾ ಮೇಲೆ ಇಟ್ಟಿರೋ ಒಂದು ಪ್ರೀತಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಎಲ್ಲರೂ ಕೂಡ ಆ ಥಿಯೇಟ್ರಿಗೆ ಬನ್ನಿ, ಅಪೋಸ್ ಸರ್ಗೆ ಹ್ಯಾಪಿ ಬರ್ಡೇ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎಕ್ಸ್ಪೆಕ್ಷನ್ ಇರುವಂಥ ಸಿನಿಮಾ. ಆಮೇಲೆ ನೀವು ಫಸ್ಟ್ ಡೈರೆಕ್ಷನ್ ಅಪ್ಪು ಸರ್ ಸರ್ ಬಟ್ ನಾಳೆ ಬೆಳಗ್ಗೆ ಫಸ್ಟ್ ನೋಡಿದಾಗ ಜನ ಯಾವ ರೀತಿಯಾಗಿ ಕಾಯ್ತಾ ಇದೆ, ಈಗ ಅಪ್ಪು ಸರ್ ತೆರೆ ಮೇಲೆ ನೋಡೋದಕ್ಕೆ ತುಂಬ ಕಾತುರದಿಂದ ಕಾಯ್ತಾ ಇದೆ, ಬಟ್ ಯಾವ ರೀತಿ ಕಾಣಬಹುದು ನಮಗೆ ಒಂದು ವೈಯಕ್ತಿಕವಾಗಿ? ಆ್ಯಕ್ಚುಲಿ ತುಂಬ ಎಮೋಷನ್ಸ್ ಇದೆ. ನಾನು ಏನಕ್ಕೆ ತುಂಬ ವಿಷಯಗಳನ್ನ ಎಲ್ಲೂ ರಿವೀಲ್ ಮಾಡಿಲ್ಲ, ಯಾಕಂತಂದರೆ ಸ್ಕ್ರೀನ್ಗಿರಲಿ ಅದು ಸ್ಪೆಷಲ್ ಆಗಿರಲಿ, ಯಾಕಂದರೆ ಆಡಿಯನ್ಸ್ ಬಂದು ನೋಡಿದಾಗ ಎಲ್ಲವೂ ಸ್ಪೆಷಲ್ ಆಗಿರಲಿ ಅಂತ. ಆ್ಯಂಡ್ ಏನು ಒಂದು ರೋಮಾಂಚನಕಾರಿ ಎಲಿಮೆಂಟ್ಸ್ ಇರ್ಬೋದು, ರೋಚಕವಾದಂಥ ಒಂದಿಷ್ಟು ವಿಷಯಗಳಿದೆ, ಅವೆಲ್ಲ ಸ್ಕ್ರೀನ್ಗೆ ಇರಲಿ ಅಂತ. ಅದಕ್ಕೆ ನಾನು ಕತೆ ವಿಚಾರಗಳನ್ನು ನಾನು ಜಾಸ್ತಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಸಿನಿಮಾದ ಟ್ರೈಲರ್ ಕೂಡ ನಾವು ಏನಕ್ಕೆ ರಿಲೀಸ್ ಮಾಡಬಾರ್ದು ಅಂತ ಅಂದ್ಕೊಂಡ್ವಿ ಅಂದರೆ ಅಷ್ಟು ವಿಜುವಲ್ಸ್ಗಳು, ಪ್ರೆಷಿಯಸ್ ವಿಜುವಲ್ಸು. ಈಗ ನೀವು ಆಗಲೇ ಹೇಳಿದಂಗೆ ಕೊನೆ ಸಿನಿಮಾ ಅಂದರೆ ಭಾಳ ನೋವಾಗುತ್ತೆ. ಅಷ್ಟು ವಿಜುವಲ್ಸ್ಗಳು ಅಷ್ಟು ಪ್ರೀತಿಯಿಂದ ಇಟ್ಕೊಂಬರೋ ಅಭಿಮಾನಿಗೆ ಫ್ರೆಶ್ ಆಗಿ ಕಾಣಲಿ ಸ್ಕ್ರೀನ್ ಮೇಲೆ ಅನ್ನೋದಕ್ಕೋಸ್ಕರನೇ ನಾವು ಯಾವುದನ್ನು ಬಿಡೋಂಥದ್ದನ್ನ ನಾವು ನಿರ್ಧಾರ ತಗೊಳ್ಳಿಲ್ಲ. ಆ್ಯಂಡ್ ಅಪ್ಪು ಸರ್ನ ಇಷ್ಟು ವರ್ಷಗಳು ಆ್ಯಕ್ಷನ್ಸಲ್ಲಿ ನೋಡ್ಕೊಂಡ್ಬಂದಿದ್ದಾರೆ, ಆ್ಯಂಡ್ ಬೇರೆ ರೀತಿ ಒಂದು ಕ್ಯಾರೆಕ್ಟರೈಸೇಷನ್ ನೋಡ್ಕೊಂಡ್ಬಂದಿದ್ದಾರೆ. ಈ ಸಿನಿಮಾದಲ್ಲಿ ತೀರಾ ವಿಶೇಷತೆಗಳಿರುತ್ತೆ. ಆ್ಯಂಡ್ ಅದು ಸಿನಿಮಾ ನೋಡಿದಾಗ್ಲೇ ಅದು ಆ ಅಭಿಮಾನಿಗೆ ಮೀಸಲಾಗಿರಲಿ ಅಂತ ನಾನು. ಆ್ಯಕ್ಚುಲಿ ಶಿವಣ್ಣ ಅವರು ಮೈಸೂರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಸಂಜೆ 4 ಗಂಟೆಗೆ DR ಸಿನಿಮಾದಲ್ಲಿ. ಆ್ಯಂಡ್ ಅಭಿಮಾನಿಗಳು ಎಲ್ಲ ಕಡೆಯೂ ಫೋನ್ ಮಾಡಿ ಕರೀತಾ ಇದ್ದಾರೆ, ಎಸ್ಪೆಷಲಿ ಗೌಡನಪಾಳ್ಯ ಶ್ರೀನಿವಾಸ ಇರ್ಬೋದು, ಸಿದ್ಧಲಿಂಗೇಶ್ವರ, JP ನಗರ ಇರ್ಬೋದು, ಎಲ್ಲ ಕಡೆಯೂ ಬನ್ನಿ ಅಂತ. ಥಿಯೇಟ್ರ್ ವಿಸಿಟ್ ಬೆಳಿಗ್ಗೆ ಎಲ್ಲ ಥಿಯೇಟ್ರಿಗೂ ವಿಸಿಟ್ ಮಾಡೋ ಅಂಥ ಒಂದು ಪ್ಲ್ಯಾನ್ಸ್ ಅಂತೂ ಇದೆ. ಖಂಡಿತ ಒಂದು ಸರ್ಪ್ರೈಸ್ ಇರುತ್ತೆ, ಅದು ಬೆಳಿಗ್ಗೆ ಹಂಗಿರಲಿ ಓಪನ್ ಆಗಲಿ ಅಂತ ಅಷ್ಟೇ. ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ ಅಭಿಮಾನಿ. ಇದು ತೀರಾ ಎಮೋಷನಲ್ ಮೂಮೆಂಟ್ಸ್. ಈಗ ನಮ್ಗೆನೆ ಪ್ರತಿದಿನ ಫುಟೇಜ್ ನೋಡಿದಾಗಲೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ನಮ್ಮ ಕಣ್ಣು ಬತ್ತೋಗ್ಬಿಟ್ಟಿದೆ ಅಂತಾನೆ ಅನ್ಬೋದು. ಯಾಕಂತಂದ್ರೆ ಸಿನಿಮಾ ಬರ್ಕೊಂಡಾಗಿಂದ ಹಿಡಿದು ಡಬ್ಬಿಂಗಿಂದ ಹಿಡಿದು ಅವರೆಲ್ಲರ ಸಪೋರ್ಟ್ ಇದೆ. ಆ್ಯಂಡ್ ಪ್ರೀತಿಯಿಂದ ಒಪ್ಕೊಂಡು ಪಾತ್ರಗಳನ್ನ ಮಾಡಿಕೊಟ್ಟಿದ್ದಾರೆ, ಶಿವಣ್ಣ ವಾಯ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಡಮ್ಗೆ ಹೇಳಿದೆ ನಾವು ಇಲ್ಲಿ ತನಕ ಏನು ಡಿಸಿಷನ್ ತೊಗೊಂಡಿಲ್ಲ. ಆ್ಯಂಡ್ ಮೇಡಮ್ಗೆ ಹೇಳೆ ಪ್ರತಿಯೊಂದು ಕೆಲಸ ನಾವು ಮಾಡೋದಿದ್ರು, ಬಟ್ ಏನಂದರೆ ಎಲ್ರಿಗೂ ನಮ್ಗಳಿಗೆ ಅಭಿಮಾನಿಗಳಾಗಿ ಅಥವಾ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟು ನೋವಿದೆ ಅಂದರೆ ಅವ್ರ ಮನೆಯವ್ರಿಗೆ ಎಷ್ಟು ನೋವಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ, ಅಷ್ಟು ನೋವುಗಳಿದೆ. ಸೊ ಎಲ್ಲರೂ ಕೂಡ ಥಿಯೇಟ್ರಲ್ಲೇ ಸಿನಿಮಾ ನೋಡ್ತಾರೆ. ಶಿವಣ್ಣ ನೋಡಿದ್ದಾರೆ ಡಬ್ಬಿಂಗ್ ಮಾಡ್ಬೇಕಾದ್ರೆ, ಖಂಡಿತ ಪೂರ್ತಿ ಸಿನಿಮಾ ನೋಡಿದ್ದಾರೆ. ಬಟ್ ಏನಂತಂದರೆ ಅಭಿಮಾನಿಗಳ ಜೊತೆ ಥಿಯೇಟ್ರಲ್ಲಿ ನೋಡ್ಬೇಕು ಸಿನಿಮಾ ಅನ್ನೋದಿದೆ. ಆ್ಯಂಡ್ ಅದೊಂಥರ ಬೇರೆ ಎಮೋಷನ್ಸು. ಇನ್ನು ಅವ್ರಿಗೆ ಆ ಒಂದು ಈವೆಂಟೇ ತುಂಬ ಎಮೋಷ್ನಲ್ ಈವೆಂಟ್ ಆಗಿತ್ತು. ಆ್ಯಂಡ್ ಜಾಸ್ತಿ ಮೌನ ಮತ್ತು ಕಣ್ಣೀರು ಜಾಸ್ತಿ ಇರುತ್ತೆ. ಆ್ಯಂಡ್ ದೇವರು ಖಂಡಿತ ಒಂದು ಧಿಕ್ಕಾರ ಇರುತ್ತೆ ಪ್ರತಿಯೊಂದು ಅಭಿಮಾನಿಗಳಿಂದ.